ಸ್ಥಿರ ವಿದ್ಯುತ್ತು ನೀರಿನ ಪ್ರವಾಹವನ್ನು ಮಣಿಸುತ್ತದೆ ಎಂದರೆ ನೀವು ನಂಬಲಿಕ್ಕಿಲ್ಲ ಆದರೆ ಈ ಪ್ರಯೋಗವು ನಿಮಗೆ ಇದನ್ನು ಖಚಿತಪಡಿಸುತ್ತದೆ ಇದಕ್ಕಾಗಿ ಒಂದು ಪ್ಲಾಸ್ಟಿಕ್ ಬಾಟ್ಲಿ ಹಣಿಗೆ ಪ್ಲಾಸ್ಟಿಕ್ ಸ್ಕೇಲೂನ್ ಬಲೂನು ಉಣ್ಣೆ ಪ್ಲಾಸ್ಟಿಕ್ ಸ್ಟ್ರಾ ಮುಂತಾದವುಗಳು ಬೇಕಾಗುವ ನೀರು ತುಂಬಿದ ಬಾಟ್ಲಿಯ ತಳಬದಿಯಲ್ಲಿ ಸೂಜಿಯಿಂದ ಒಂದು ರಂಧ್ರ ಮಾಡಿ ನೀರು ಚಿಮ್ಮ ತೊಡಗೋದು ತಿಳುವಾದ ಕಾರಂಜಿಯಂತೆ ನೀರು ಹೊರಬರೋದು ಹಣಿಗೆಯನ್ನು ಉಣ್ಣೆ ದಾರದ ಗುಂಡಿನ ಮೇಲೆ ಐದಾರು ಸಲ ತಿಕ್ಕಿದಾಗ ಅದರಲ್ಲಿ ಸ್ಥಿರ ಸ್ಥಿರವಿದ್ದು ಉತ್ಪನ್ನವಾಗುವುದು ಇದನ್ನು ನೀರಿನ ಕಾರಂಜಿ ಹತ್ತಿರ ಒಯ್ದಾಗ ಕಾರಂಜಿಯು ತನ್ನ ದಿಕ್ಕನ್ನು ಬದಲಿಸುವುದು ನೀರಿನ ಪ್ರವಾಹ ಮೇಲೆತ್ತುವುದು ಹಣಿಗೆಯನ್ನು ಕೈ ಮೇಲೆ ತಿಕ್ಕಿ ಡಿಸ್ಚಾರ್ಜ್ ಮಾಡಿ ನೀರಿನ ಕಾರಂಜಿ ಹತ್ತಿರ ಒಯ್ದಾಗ ಕಾರಂಜಿಯ ಮೇಲೆ ಯಾವ ಪರಿಣಾಮವಾಗುವುದಿಲ್ಲ ಪ್ಲಾಸ್ಟಿಕ್ ಸ್ಕೇಲನ್ನು ಉಣ್ಣೆ ಮೇಲೆ ತಿಕ್ಕಿ ನೀವು ಈ ಪ್ರಯೋಗವನ್ನು ಮತ್ತೊಮ್ಮೆ ಮಾಡಬಹುದು ಸ್ಕೇಲ್ ಸಮೀಪ ಒಯ್ದಾಗ ನೀರು ಮೇಲೆ ಬರುವುದು ಸ್ಕೇಲ್ ಬದಲು ಪ್ಲಾಸ್ಟಿಕ್ ಸ್ಟ್ರಾದಲ್ಲಿ ವಿದ್ಯುತ್ತನ್ನು ಉಪಯೋಗಿಸಿ ನೀವು ಕಾರಂಜಿ ಮುಂದೆ ಹಿಡಿದಾಗಲೂ ನೀರಿನ ಪ್ರವಾಹವು ಆಕರ್ಷಿತಗೊಂಡು ಮೇಲೆ ಹೇಳುವುದು ಈ ಪ್ರಯೋಗವನ್ನು ಬಲೂನಿನಿಂದ ಸುದ್ದ ಮಾಡಬಹುದು ಬಲೂನನ್ನು ಉಣ್ಣೆಯ ಮೇಲೆ ತಿಕ್ಕಿ ಹಾಗೂ ವಿದ್ಯುತ್ ತುಂಬಿದ ಬಲೂನನ್ನು ಪುಟಿಯುವ ನೀರಿನ ಹತ್ತಿರ ಒಯ್ದಾಗ ಬಲೂನು ನೀರನ್ನು ಆಕರ್ಷಿಸುವುದು ಇದು ಒಂದು ಬಹು ಮೋಜಿನ ಆಟ ಪ್ರವಾಹದ ದಿಕ್ಕನ್ನು ನೀವು ಈ ರೀತಿಯಾಗಿ ಬದಲಿಸಬಹುದು